ಮತ್ತೆ ಪಾದಯಾತ್ರೆ, ಅಲ್ಲಿ ಊಟದ ವ್ಯವಸ್ಥೆ ಇರ್ಬೋದು, ವಸತಿ ವ್ಯವಸ್ಥೆ ಇರ್ಬೋದು, ವೈದ್ಯಕೀಯ ವ್ಯವಸ್ಥೆಗಳು ಇರ್ಬೋದು, ವೈದ್ಯಕೀಯ ಪ್ರಕೋಷ್ಠದಿಂದ ಮಾಡಿದಂಥ ವ್ಯವಸ್ಥೆಗಳು ಎಲ್ಲವೂ ಕೂಡ ಇಷ್ಟು ವ್ಯವಸ್ಥಿತವಾಗಿ ಆಗ್ತದೆ ಅಂತ ನಾನು ಕೂಡ ಅಂದ್ಕೊಂಡಿರಲಿಲ್ಲ. ಪಾದಯಾತ್ರೆ ಯಶಸ್ವಿ ಆಯಿತು, ಕೊನೆ ದಿನ 70-80 ಸಾವಿರ ಜನ ಸೇರಿದ್ರು, ತಾವೆಲ್ಲರೂ ಕೂಡ ನೋಡಿದ್ದೀರಿ. ಅದು ಇನ್ನೂ ಕೂಡ ಅದಕ್ಕಿಂತ ಹೆಚ್ಚು ನಂಗೆ ಸಂತೋಷ ತಂದುಕೊಟ್ಟಿದ್ದು, ಒಂದು ಕಡೆ ಕೇಂದ್ರದ ನಮ್ಮ ಹಿರಿಯರು ತುಂಬ ಸಂತೋಷವನ್ನು ವ್ಯಕ್ತಪಡಿಸಿದ್ರು, ಮಾನ್ಯ ಅಮಿತ್ ಶಾ ಜಿಯವರು, ನಡ್ಡಾಜಿಯವರು, ಸಂತೋಷ್ ಜಿಯವರು. ಇತ್ತೀಚಿನ ದಿನಗಳಲ್ಲಿ ರಾಜ್ಯದಲ್ಲಿ ಯಾವುದೇ ಪಕ್ಷ ಕೂಡ ಇಷ್ಟು ಯಶಸ್ವಿಯಾಗಿ ಹೋರಾಟವನ್ನು ಮಾಡಿರಲಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದರು. ಅದು ಅದಕ್ಕಿಂತ ಹೆಚ್ಚು ಸಂತೋಷ ಕೊಟ್ಟಿದ್ದಂಥ ಸಂಗತಿ ಅಂತ ಹೇಳಿದ್ರೆ, ಪಾದಯಾತ್ರೆ ಪೋಸ್ಟ್ ಇಂಪ್ಯಾಕ್ಟ್ ರಾಜ್ಯದಲ್ಲಿ ನಾನು ಎಲ್ಲೇ ಹೋದರೂ, ಬೆಂಗಳೂರಿನಲ್ಲಿ ಎಲ್ಲೇ ಓಡಾಡ್ತಾ ಇದ್ರು ಕೂಡ ಆಟೋ ಚಾಲಕರು ಇರ್ಬೋದು, ಟ್ಯಾಕ್ಸಿ ಚಾಲಕರು ಇರ್ಬೋದು, ಅವರು ಕೂಡ ಓ ವಿಜಯಣ್ಣ ಅಂತೇಳಿ ವಿಶ್ ಮಾಡ್ತಕ್ಕಂಥದ್ದು. ಅಂದರೆ ಒಂದು ಹೋರಾಟ, ಒಂದು ಪಾದಯಾತ್ರೆ, ಅದರ ಒಂದು ಪರಿಣಾಮ ಆಗಿರ್ತದೆ ಅನ್ನೋದನ್ನು ನಾನು ಕೂಡ ಅದನ್ನು ಅನುಭವಿಸ್ತಾ ಇದ್ದೇನೆ. ಹಾಗಾಗಿ ಮತ್ತೊಮ್ಮೆ ಈ ನಮ್ಮ ಹೋರಾಟದ ಯಶಸ್ಸಿಗೆ ತಾವು ಕೂಡ ಎಲ್ಲರೂ ಕೂಡ ಕಾರಣೀಭೂತರಾಗಿದ್ದೀರಿ. ಮತ್ತೊಮ್ಮೆ ತಮ್ಮೆಲ್ಲರೂ ಕೂಡ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸ್ತಾ, ಮಹಿಳಾ ಮೋರ್ಚಾದಿಂದ ಇವತ್ತು ಆಯೋಜನೆಗೊಂಡಿರತಕ್ಕಂಥ ಈ ಕಾರ್ಯಾಗಾರ, ಕೇಂದ್ರದ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥ ಜಗತ್ ಪ್ರಕಾಶ್ ನಡ್ಡಾಜಿ ಅವರು ಈ ಒಂದು ಸದಸ್ಯತಾ ಅಭಿಯಾನಕ್ಕೆ ಚಾಲನೆಯನ್ನು ನೀಡಬೇಕು ಅಂತೇಳಿ ತಮಗೆ ತಿಳಿದಿರೋ ಹಾಗೆ 2ನೇ ತಾರೀಕು ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಈ ಒಂದು ಸದಸ್ಯತ್ವ ಅಭಿಯಾನಕ್ಕೆ ಒಂದು ಚಾಲನೆಯನ್ನು ನೀಡ್ತಾ ಇದ್ದಾರೆ. ಮತ್ತು ಪ್ರತಿಯೊಂದು ರಾಜ್ಯಕ್ಕೂ ಕೂಡ ಒಂದು ಟಾರ್ಗೆಟನ್ನು ಕೊಟ್ಟಿದ್ದಾರೆ. ನಮ್ಮ ರಾಜ್ಯದಲ್ಲೂ ಕೂಡ ಕಳೆದ ಬಾರಿ 1,05,00,000 ಸದಸ್ಯತ್ವದ ಒಂದು ನೋಂದಾವಣೆ ಆಗಿತ್ತು. ಅದಕ್ಕಿಂತ ಹೆಚ್ಚು ಮಾಡಬೇಕು ಅಂತೇಳಿ ನಾವು ಗುರಿಯನ್ನು ಇಟ್ಕೊಂಡು ಎಲ್ಲರೂ ಕೂಡ ಇದರಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಬೇಕು, ಎಲ್ಲ ಮೋರ್ಚಾಗಳು ಕೂಡ ಸಕ್ರಿಯವಾಗಿ ಪಾಲ್ಗೊಳ್ಬೇಕು. ಅದೇ ರೀತಿ ಮಹಿಳಾ ಮೋರ್ಚಾ ವತಿಯಿಂದ ಕೂಡ ತಾವೆಲ್ಲರೂ ಸಹ ಈ ಒಂದು ಸದಸ್ಯತ್ವ ಅಭಿಯಾನದಲ್ಲಿ ತಾವೆಲ್ಲರೂ ಕೂಡ ಕೈ ಜೋಡಿಸ್ಬೇಕು ಅನ್ನುವ ಒಂದು ದೃಷ್ಟಿಕೋನ ಇಟ್ಕೊಂಡು ಇವತ್ತು ಕಾರ್ಯಾಗಾರವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು.